ಇಲ್ಲಿ ಅನ್ನ ರೆಡಿ ಆಗ್ತಿದೆ. ಮಧ್ಯಾಹ್ನ ಮಾಡಿದ ಸಾರ್ ಇದೆ, ಮತ್ತೆ ಸಾರ್ ಮಾಡ್ತಾ ಇಲ್ಲ. ಈಗ ಇಲ್ಲಿ ಎಣ್ಣೆಗಾಯಿ ಪಲ್ಯಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಏನೇನು ಹಾಕೊಂಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ. ಶೇಂಗಾ ಬೀಜ ಮತ್ತೆ ಜೀರಿಗೆನ ಎರಡನ್ನೂ ಹುರ್ಕೊಂಡು ಅದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಫುಲ್ ಸಣ್ಣಕ್ಕೆ ಪೌಡರ್ ಮಾಡ್ಕೋಬಾರದು, ಇಷ್ಟು ಪೌಡರ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ಒಂದು ಸ್ವಲ್ಪ ಖಾರ ಪುಡಿ, ಹಾಗೆ ಇಲ್ಲಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಈಗ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನಾನು ಇಲ್ಲಿ ಲಿಂಬೆ ರಸ ಹಾಕೊತಿದ್ದೀನಿ. ಲಿಂಬೆ ರಸ ಅಥವಾ ಹುಣಸೆಹಣ್ಣಿನ ರಸನೂ ಹಾಕೋಬೋದು. ಇದಿಷ್ಟೇ ಹಾಕಿ ಮಾಡಿ, ಚೆನ್ನಾಗಿರುತ್ತೆ. ಈಗೆಲ್ಲ ಬದನೆಕಾಯಿಗೂ ಮಸಾಲೆ ತುಂಬಿಕೊಂಡಾಗಿದೆ. ಒಂದರಲ್ಲಿ ಹಿಂಗೆ ನಾಲ್ಕು ಹೋಳು ಮಾಡ್ಕೊಂಡಿದ್ದೀನಿ, ಇದರಲ್ಲಿ ನಾನು ಮಸಾಲೆ ತುಂಬ್ತಾ ಇದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆ ತುಂಬ್ಕೋಬೇಕು. ಈಗ ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಈಗ ತುಂಬಿಟ್ಕೊಂಡಿದ್ವಲ್ಲ ನಾವು ಮೊದಲೇ, ಆ ಬದನೆಕಾಯಿನ ಒಂದೇ ಹಾಕೋಬೇಕು. ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈ ಉಳಿದಿರೋ ಮಸಾಲೆ ಇರುತ್ತಲ್ಲ ಆಮೇಲೆ ಹಾಕೋಬೇಕು. ಇದನ್ನು ಎರಡು ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗೇನು ಮಾಡಬೇಕು ಅಂದರೆ ಈ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀರು ಹುರ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ನಾವು ಇದಕ್ಕೆ. ಎಣ್ಗಾಯಿ ಪಲ್ಯನೂ ರೆಡಿಯಾಗಿದೆ. ಈಗೆಲ್ಲ ಎಣ್ಣೆ ಬಿಟ್ಕೊಂಡು ನೀರು ಎಷ್ಟು ಹಾಕಿದೀವಿ ಅದು ಎಲ್ಲ ಹೋಗಿದೆ. ಈಗ ಎಣ್ಗಾಯಿ ಪಲ್ಯ ರೆಡಿ. ಈಗ ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ನೀರು ಬಿಸಿ ಮಾಡ್ಕೊತಿದ್ದೀನಿ. ಇಲ್ಲಿ ಎಷ್ಟು ಇಟ್ಬೇಕು ಅಷ್ಟು ತೊಗೊಂಡಿದ್ದೀನಿ ನಾನು. ಇಲ್ಲಿ ನೀರು ಕುದೀತಾ ಇದೆ, ಇಷ್ಟು ಕುದೀತಾ ಇರಬೇಕು ನೀರು. ಈಗ ಇಲ್ಲಿ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಕಲಸ್ಕೊಂಡು ಆಮೇಲೆ ತಣ್ಣೀರು ಹಾಕು ಕಲಸ್ಕೋಬೋದು. ಆಮೇಲೆ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಎಲ್ಲನೂ ಹಿಟ್ಟಿನಲ್ಲಿ. ಈಗ ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಮೆದು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಸ್ಕೊಂಡು ಮತ್ತು ಅದಕ್ಕೆ ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡಿರಬೇಕು, ಸಣ್ಣದೊಂದು ಪೀಸ್ ಆದರೆ ಸಾಕು. ಆಮೇಲೆ ಈಗ ಹೆಂಗೆ ರೊಟ್ಟಿ ತೊಟ್ಟೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗೆಲ್ಲ ಆದಮೇಲೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಕೆಳಗಡೆನೂ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೇಕು. ಉದುರಿಸ್ಕೊಂಡು ರೊಟ್ಟಿನ ತಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಒಂದು ಕೈಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಎರಡು ಕೈಯಿಂದ ತಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ತಟ್ಕೊಂಡು ನಿಮಗೆ ಎಷ್ಟು ತೆಳ್ಳಿಗೆ ಎಷ್ಟು ದಪ್ಪಕ್ಕೆ ಬೇಕು ಅಂತ ನೋಡಿಕೊಂಡು ನೀವು ರೊಟ್ಟಿನ ತಟ್ಕೋಬಹುದು. ಈಗ ಇಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈಗ ರೊಟ್ಟಿನ ತಟ್ಕೊತಾ ಇದ್ದೀನಿ. ಈಗ ಇಲ್ಲಿ ರೊಟ್ಟಿ ತಟ್ಟಿ ರೆಡಿಯಾಗಿದೆ. ಆಮೇಲೆ ಇದನ್ನು ತವ ಮೇಲೆ ಹಾಕಿ ಏನು ಮಾಡಬೇಕು, ಒಂದು ಸೈಡ್ ಮೇಲುಗಡೆ ಕಾಟನ್ ಬಟ್ಟೆ ತೊಗೊಂಡಿರ್ತೀವಲ್ಲ ಮೊದಲೇ, ಅದರಲ್ಲಿ ನಾವು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನೀರನ್ನು ಚೆನ್ನಾಗಿ ಹಚ್ಕೋಬೇಕು. ನೀರು ಹಚ್ಕೊಳ್ಳೋದೇನಕ್ಕೆ ಅಂತಂದರೆ ರೊಟ್ಟಿ ಬೇಯಬೇಕಲ್ವಾ, ಅದಕ್ಕೋಸ್ಕರ. ಇದಕ್ಕೆ ಇದಕ್ಕೆ ಎಣ್ಣೆಗಿಣ್ಣೇನು ಹಚ್ಚೋದಿಲ್ಲ ರೊಟ್ಟಿಗೆ. ಅದಕ್ಕೆ ಈಗ ನಾವಿಲ್ಲಿ ಒಂದು ಹತ್ರ ನೀರು ಹಾಕಿ ಮತ್ತು ತಿರುಗಿಸೋ ಅಷ್ಟೊತ್ತಿಗೆ ಇನ್ನೊಂದು ಹಿಟ್ಟು ರೆಡಿಯಾಗಿ ಮಾಡಿರಬೇಕು. ಆದರೆ ಹಿಟ್ಟು ರೆಡಿಯಾಗೋ ಅಷ್ಟೊತ್ತಿಗೆ ಒಂದು ಸೈಡ್ ಬೆಂದಿರುತ್ತೆ, ಅದನ್ನು ಟರ್ನ್ ಮಾಡಿ ಹಾಕಬೇಕು. ಇಲ್ಲಿ ಒಂದು ಸೈಡ್ ಈಗ ನನ್ನ ತಂಗಿ ರೊಟ್ಟಿ ಮಾಡ್ತಾ ಇದ್ದಾಳೆ. ಅವಳಿಗೆ ರೊಟ್ಟಿ ಮಾಡೋದಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದಾಳೆ. ಅವಳು ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡಿ. ಈಗ ಎಣ್ಗಾಯಿ ಪಲ್ಯ ರೊಟ್ಟಿ ಎಲ್ಲ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.
ಹಾಗೆ ಇವತ್ತು ನಾನು ತಿಂಡಿ ಮಾಡ್ತಾ ಇದೀನಿ ತಿಂಡಿ ಏನು ಮಾಡ್ತಿದೀನಿ ಅಂತ ಅಂದ್ರೆ ಆಲೂ ಪರಾಟ ಮಾಡ್ತಿದೀನಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು ಮೊದಲಿಗೆ ಇಲ್ಲಿ ನಾನು ಆಲೂಗೆಡ್ಡೆ ಮೇಲ್ಗಡೆ ಸಿಪ್ಪೆನೆಲ್ಲ ಈ ತರ ತೆಗೆದಿಟ್ಕೊಂಡಿದ್ದೀನಿ ತೆಗೆದುಬಿಟ್ಟು ಇದಕ್ಕೆ ನೀರು ಹಾಕಿ ಮೂರು ವಿಜಲ್ ಬರ್ಸ್ಕೋಬೇಕು ಈಗ ಇಲ್ಲಿ ಆಲೂಗೆಡ್ಡೆ ಬೆಂದಾಗಿದೆ ಬೆಂದ ಮೇಲೆ ನಾನು ಸಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಗರಂ ಮಸಾಲ ಮತ್ತೆ ಜೀರಾ ಪೌಡರ್ ಮತ್ತೆ ಧನಿಯಾ ಪೌಡರ್ ಮತ್ತೆ ಅಜ್ಜಕಾರದ ಪುಡಿ ಇಷ್ಟು ಬೇಕಾಗುತ್ತೆ ಇದಕ್ಕೆ ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಣ್ಣ ಕಟ್ ಮಾಡಿರಂತ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೆತ್ತಗಾದಮೇಲೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಈಗ ಇದು ಈರುಳ್ಳಿ ಮೆತ್ತಗಾಗಿದೆ ಕಲರ್ ಚೇಂಜ್ ಆಗಿದೆ ಈಗ ಟೊಮೆಟೊನ ಹಾಕಬೇಕು ಟೊಮೆಟೊನ ಚೆನ್ನಾಗಿ ಮೆತ್ತಗಾಗಬೇಕು ಇದರೊಳಗೆ ಈರುಳ್ಳಿ ಸಣ್ಣಗೆ ಕಟ್ ಮಾಡಬೇಕು ಇಲ್ಲ ಅಂದ್ರೆ ದಪ್ಪಪ್ಪ ಅಂತಂದ್ರೆ ನಾವು ಸ್ಟಫ್ ಮಾಡಿದಾಗ ಲೆಟಿಸ್ ಅಗೆಲ್ಲ ಹರಿದೋಗ್ಬಿಡುತ್ತೆ ನೋಡಿ ಇಲ್ಲಿ ಎಲ್ಲ ಡ್ರೈ ಮಸಾಲಗಳನ್ನ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮೊದಲೇ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಅದನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟಫಿಂಗ್ ರೆಡಿ ಆಗುತ್ತೆ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದು ತಣ್ಣಗಾದಮೇಲೆ ತುಂಬಿಟ್ಟು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸ್ಕೋಬೇಕಿದ್ದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಸ್ಕೋಬೇಕು ಎಲ್ಲ ಕಲಸಿಟ್ಕೊಂಡ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಡಬೇಕು ಆಗಿದೆ ಆಮೇಲೆ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಇಲ್ಲಿ ಎಲ್ಲನೂ ಒಂದೇ ಸಮನಾಗಿ ಮಾಡಿಟ್ಕೊಂಡಿದ್ದೀನಿ ಲಡ್ಡು ಥರ ಈಗ ಮಸಾಲ ಸ್ಟಫ್ ಇತ್ತಲ್ಲ ಅದನ್ನು ಆಮೇಲೆ ಇಲ್ಲಿಗ ಹೇಗೆ ತುಂಬೋದು ತೋರಿಸ್ತೀನಿ ಇಲ್ಲಿ ಇಷ್ಟು ಸಣ್ಣಗೆ ಇದು ಮಾಡಿಕೊಂಡು ಇದನ್ನು ಹೀಗೆ ತುಂಬ್ಕೋಬೇಕು ಸ್ವಲ್ಪ ಕೈಗೆ ಅಂಟೋದಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ತುಂಬಬೇಕು ಎಲ್ಲನೂ ಈಗ ಇದನ್ನು ನಟಿಸ್ಕೋಬೇಕು ಮೆಲ್ಲಿಗೆ ಪ್ರೆಷರ್ ಹಾಕಬಾರ್ದು ಮೆಲ್ಲಕ್ಕೆ ನಟಿಸ್ಕೋಬೇಕು ಇಲ್ಲಾಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಈಗ ಇಲ್ಲಿ ಪರೋಟ ರೆಡಿಯಾಗಿದೆ ಇದ್ರ ಜೊತೆ ಸಾಸು ಮೊಸರು ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್